కమ్ముచ్చే ధాకుడి రామరావుకి జై సవాలాల. ఆజ్ కర్ణాటక ఇతిహాసమై, కర్ణాటక ఇతిహాసమై, బంజారా సమాజమై పైలా ఎంపీ కొట్టుకు బీజేపీ పార్టీ ఎడ్యూరప్పన్న ఎంపీ కలిగొడతా. పైలా ఎంపీ తమ్ముడు మాధవ్ సార్ ఎల్లరి పక్కలే కాంగ్రెస్ అవరు ఎంపీ సీట్ కాంగ్రెస్ అవి పట్టి అవి కాంగ్రెస్ అవరు సార్. ನಮ್ಮ ಅಕ್ಕನ ಮಗಳಿಗೆ ಇವತ್ತು ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಗುಲ್ಬರ್ಗಾ ಎಲೆಕ್ಷನ್ ಎಂಪಿ ಸೀಟ್ ಒಳಗ ಮಾತುಕತೆ ಆದಾಗ ಅವ್ರ ಏನ್ ಹೇಳ್ತಿದ್ರು ಒಂದೇ ಮಾತು, 2019 ಇಶ್ಯೂ ಎಲೆಕ್ಷನ್ ಇತ್ತು, 2019 ಇಶ್ಯೂ ಹೇಳ್ತಿದ್ರು ಗುಲ್ಬರ್ಗಾ ಸೀಟ್ ಕೊಟ್ಟರೆ ಕೇವಲ ಬಂಜಾರ ಸಮಾಜ ಕೊಡ್ತಿದ್ದೆ ಸರ್. ಇದು ಬಿಜೆಪಿ ಪಾರ್ಟಿ. ನಾನು ಕಾಂಗ್ರೆಸ್ ಅಲ್ಲಿದ್ದೆ, ನಮ್ಮ ಅಪ್ಪ ಕಾಂಗ್ರೆಸ್, ನಮ್ಮ ಮುತ್ತಾಯಿ ಕಾಂಗ್ರೆಸ್, ನಮ್ಮ ರಕ್ತದ ಕಾಂಗ್ರೆಸ್, ಅದು ಹಳಿ ಕಾಂಗ್ರೆಸ್ ಹೋಗಿದ್ದೀವಿ. ನನಗೆ ನರೇಂದ್ರ ಮೋದಿಜಿ ಅವರು, ಯಡಿಯೂರಪ್ಪ ಅವರು, ಅಮಿತ್ ಶಾ ಅವರು ಈ ಬಂಜಾರ ಸಮಾಜ ಒಬ್ಬರನ್ನು ಕರೆಸಿ MLA ಗೆದ್ದು ಎರಡನೇ ಬಾರಿ ಹೈಯೆಸ್ಟ್ ವೋಟ್ ಗುರುವಲ್ಲ ಗೆದ್ದು ಅಲ್ಲಿ ರಿಸೈನ್ ಮಾಡಿಸಿ ನನಗೆ ಎಲ್ಲ ರೀತಿಯಿಂದ ಸಹಾಯ ಮಾಡಿ 1 ಲಕ್ಷ ಅಂತರದಿಂದ ಗೆಲ್ಲಿಸಿದ ನಾಯಕರಾದ್ರೆ ಬಿಜೆಪಿ ನಮ್ಮ ಯಡಿಯೂರಪ್ಪ ಸಾರ್. ಮತ್ತು ಎರಡನೇದು ಈ ವಿಧಾನಸೌಧದಲ್ಲಿ ವಿಧಾನಸಭೆಯಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನ MLA ಯಾರಂದ್ರೆ ನನ್ನ ಮಗ ಅವಿನಾಶ್ ಜಾಧವ್, ಡಾಕ್ಟರ್ ಅವಿನಾಶ್ ಜಾಧವ್ MBBS MD ಪರೀಕ್ಷಾ ಹೋಗ್ತಾ ಇದ್ದ. ಅದನ್ನು ಬಿಡಿಸಿ ರಾಜು ಅವರೇ ಅವಿನಾಶ್ ಜಾಧವ್ 30 ವರ್ಷ ಆಗಿತ್ತು ಅವ್ರಿಗೆ ಅವ್ರಿಗೆ ಗೊತ್ತಿಲ್ಲ ರಾಷ್ಟ್ರೀಯ ಏನಂತ ಹೇಳಿ ನಮ್ಮ ಕ್ಷೇತ್ರದಲ್ಲಿ ಹೇಳಿದ್ರು ನೀವು ಇಲ್ಲ ಮಾಡಿದ್ರೆ ನಿಮ್ಮ ಮಗ ನಿಂತು ನೀವು ವಿಚಾರ ಮಾಡಿದ್ರು. ಅವಿನಾಶ್ ಜಾಧವ್ ಗುಲ್ಬರ್ಗ ಚಿಂಚೋಳಿ ಬೈ ಎಲೆಕ್ಷನ್ ಸರ್ಕಾರ ನಮ್ದಿರಲಿಲ್ಲ, ಕಾಂಗ್ರೆಸ್ ಸರ್ಕಾರ ಇತ್ತು. ಅವರು ಅತಿ ದೊಡ್ಡ ಚಾಲೆಂಜ್ ಆಗಿತ್ತು. ಯಡಿಯೂರಪ್ಪ ಅವರು ನಮ್ಮ ತಾಂಡದಲ್ಲಿ ನಮ್ಮ ಮನೆಗೆ ಮಕ್ಕೊಂಡು ಇವತ್ತು ನನ್ನ ಮಗ ಅವಿನಾಶ್ ಜಾಧವ್ MLA ಆಗಿ ಕಾರಣ ಯಾರು ರಾಜೀವ್ ಅವರಿಗೆ ಕಾರಣ. ಅವರು 21 ದಿವಸ ಒಂದೇ ಜೋಡ್ ಬಟ್ಟಿ ತಗೊಂಡು ಬಂದು ತಿಂಗಳ ನಮ್ಮ ಚಿಂಚೋಳಿ ಕ್ಷೇತ್ರ ಆಗೈತೆ. ಮೂರು ಪ್ಯಾಂಟ್ ನೂರ ಮೂವತ್ತು ತಾಂಡ 50,000 ಓಟದಲ್ಲಿ 45,000 ಓಟ್ ನಮ್ಮ ಸಮಾಜ ಹಾಕ್ತಾರೆ. ನಾನು ಮುರುಗೇಶ್ನೊಳಗೆ ವಿಶ್ವಾಸ ಕೊಡ್ತೇನೆ ಸರ್, ನಿಮಗೆ 99% ಸಮಾಜ ಓಟ್ ಕೊಡ್ತೀವಿ. ಯಾಕಂದ್ರೆ ನಮಗೆ ಬಾಳ್ಕೊಂಡ ನಮ್ಮ ಸಮಾಜ ಕೊಟ್ಟ ಆಸೆ ಇತ್ತು ನಮ್ಮ ಸಮಾಜದಿಂದ ಎಂಪಿ ಆಗ್ಬೇಕಂತೇಳಿ. ಅದನ್ನ ಆಶೆ ನಮ್ಮ ರಾಮರಾಮ್ ಮಹಾರಾಜ್ ಅವರು ನಾನು ನಡೀಸ ತೊಗೊಂಡಿದ್ದೆ ನನಗೆ ಆರಾಮಿದ್ದೀನಿ. RT-PCR ಟೆಸ್ಟ್ ಮಾಡ್ಕೊಂಡು ರಿಪೋರ್ಟ್ ನೆಗೆಟಿವ್ ತಗೊಂಡು ಬಂದಿಲ್ಲ. ಸ್ವಲ್ಪ ಲೈವ್ ನಮ್ಮ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಕಾಂಗ್ರೆಸ್ ಮುಖ್ಯಮಂತ್ರಿ ಹಿಡಿದು 30 ಮಂತ್ರಿಯವರು ನಮ್ಮ ಚಿಂಚೋಳಿ ಕ್ಷೇತ್ರದಲ್ಲಿ ನಮ್ಮ ಅವಿನಾಶ್ ಬೀಳಿಸಲಿಕ್ಕೆ. ಆದರೆ ಅದು ಬಿಜೆಪಿ ಸರ್ಕಾರ ಬಿಜೆಪಿ ನೇತೃತ್ವದಲ್ಲಿ ಯಡಿಯೂರಪ್ಪ ಅವರಲ್ಲಿ ಕೂತೆ 46 ಡಿಗ್ರಿ ಟೆಂಪರೇಚರ್ ಅಲ್ಲಿ ಕೂತೆ ಸರ್ಕಾರ ಕಾಂಗ್ರೆಸ್ ಇದ್ರೂ ಕೂಡ ನಾನು ಕಾಂಗ್ರೆಸ್ MLA ಇದ್ದೆ MP ನಮ್ಮ ಮಂತ್ರಿಗಳಿಗೆ ಕರೀತಿದ್ದೆ. ನಾನು ಚಿಂಚೋಳಿ ಬರೆಯಂದ್ರೆ ಯಾರು ಕಾಲ ಇಟ್ಟಿದ್ದಿಲ್ಲ, ಅದನ್ನು ಮಗನಿಗೆ ಬಿಡಿಸಿ ಎಲ್ಲ ನಮ್ಮ ಊರಿಗೆ ಬಂದ್ಬಿಟ್ರು. ಅಂತ ಕಾಲದಲ್ಲಿ ಇವತ್ತು ನಮ್ಮ ಸರ್ಕಾರ ನಮ್ಮ BJP ಮಗನಿಗೆ MLA ಮಾಡಿ ಇವತ್ತು ಸರ್ಕಾರ ಆಗಿ ಕಾರಣ ಯಾರಂದ್ರೆ ನಮ್ಮ ಸವಾಲಾಲ್ ಮಹಾರಾಜ್ ಬಂಜಾರ ಸಮಾಜ್ ಇದು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ಬೇಕಂತಂದ್ರೆ ಟರ್ನಿಂಗ್ ಪಾಯಿಂಟ್ ವಿನಿಂಗ್ ಶಾಟ್ ಕೊಟ್ಟವ್ರು ಯಾರಂದ್ರೆ ನಮ್ಮ ಬಂಜಾರ ಸಮಾಜ್ ಲೀಡರ್.
ಅದನ್ನ ನಾವು ನಮ್ಮ ನರೇಂದ್ರ ಮೋದಿಜಿಯವರ ಒಂದು ಆಶೀರ್ವಾದದಿಂದ ಎಲ್ಲ ಒಳ್ಳೆ ಕೆಲಸ ಆಗ್ತಾ ಇದೆ. ನಮ್ಮನ್ನ ರಾಮರಾವ್ ಮಹಾರಾಜ್ ಒಬ್ಬ ಬಹಳ ದೊಡ್ಡ ಕನಸಿತ್ತು, ಆಶಯ ಇತ್ತು. ನಮ್ಮ ಸೇವಾಲಾಲ್ ಮಹಾರಾಜರ ಅವರ ಜಯಂತಿ ದೆಹಲಿಯಲ್ಲಿ ಆಗ್ಬೇಕು, ನಮ್ಮ ಭಾರತ ದೇಶದ ಬಂಜಾರ ಸಮಾಜ ಒಂದಾಗಬೇಕು, ಬಹಳ ದೊಡ್ಡ ಕನಸಿತ್ತು. ಅದು ಕನಸಿನ ಪೂರ್ತಿ ಮಾಡಿದವರು ಇವತ್ತು ಬಿಜೆಪಿ ಸರ್ಕಾರ, ನರೇಂದ್ರ ಮೋದಿಜಿ ಹಾಗೂ ನಮ್ಮ ಯಡಿಯೂರಪ್ಪ ಅವರು. ದೆಲ್ಲಿಯಿಂದ ಮಾರಾಮ ಸೇವಾಲಾಲ್ ಜಯಂತಿ ಕಿದೆ ಕುಂಕುಡಾಕೆ ದೆಲ್ಲಿನ ಆದಂತ ಬಹಳ ದೆಲ್ಲಿ ನಾಯಕ ಸಾರಿ 25,000 ಲೋಕ್ ದೆಲ್ಲಿ ನಾನ್ ಸೇವಾಲಾಲ್ ಮಹಾರಾಜ ಜಯಂತಿ ಕರನ್ ದೆಲ್ಲಿ ಮಥುರಾ ತಾಜ್ಮಹಲ್ ಹರಿದ್ವಾರ ಕಾಶಿ ವಾಘಾ ಬಾರ್ಡರ್ ಅಯೋಧ್ಯ ಎಷ್ಟೇ ಜಾಗ ಗೋಮಣ್ಯ ಸಮಾಜ ಲೋಕದಾಲ್ ಆಗಬೇಕು. ಭಾರತ ದೇಶ ಜಯಂತಿ ಹೋಗಿ 10-12 ಕೋಟಿ ಜನಸಂಖ್ಯೆ ನಮ್ಮ ಭಾರತದ ಜನಸಂಖ್ಯೆ ಒಂದಾಗ್ತಾ ಇದೆ. ಒಂದಾಗಿ ಕಾರಣ ಬರುತ್ತೆ ನಮ್ಮ ಬಿಜೆಪಿ ಸರ್ಕಾರ, ನಮ್ಮ ನರೇಂದ್ರ ಮೋದಿಜಿ. ಮೊನ್ನೆ ಜಯಂತಿಯಲ್ಲಿ ನಾನು 22ನೇ ತಾರೀಕು ಬೆಂಗಳೂರು ನಮ್ಮ ಬೆಂಗಳೂರು ದೆಹಲಿನ ಜಯಂತಿ ಮಾಡಿದ್ವಿ. ಸ್ಪೀಕರ್ ಓಂ ಬಿರ್ಲಾ, ಸ್ಪೀಕರ್ ಓಂ ಬಿರ್ಲಾ ಅವ್ರು ಬಂದು ಒಂದು ತಾಸು ಅವ್ರು ಹೇಳಿದ್ರು, 10 ಜಾತೋ ಮೈಸೂರು 10 ಮಿನಿಟ್ ಮೇಲೆ 10 ಮಿನಿಟ್ ಬೇಕಾ ಹೋಗ್ತದೆ. ಠೀಕ ಸರ್, 10 ಮಿನಿಟ್ ಬೇಕು ಕಾರ್ಯಕ್ರಮ ಕಲಿಗೆ. ಒಂದು ಆಟೋ ಬಾಯಿ ಉಂಬೇಕಾರ ನಮ್ ಜನರಿಗೆ ನೋಡಿ, ಬಟ್ಟೆ ಡ್ರೆಸ್ ನೋಡಿ, ಅವ್ರ ಜೋಶ್ ನೋಡಿ, ಜಾದವ್ ಸಾಬ್ ತಪ್ಪ ಕಪ್ಪೆ ಬರುತ್ತೆ ಚಪ್ಪೆ ಹೋಗ್ತದೆ. ಓಂ ಬಿರ್ಲಾಜಿ ಅವ್ರ ಓಪನಿಂಗ್ ಸ್ಪೀಚ್ ಸರ್, ಮೊದಲನೇ ಸೆಂಟೆನ್ಸ್, ನಮ್ಮ ಭಾರತದ ಬಂಜಾರ ಸಮಾಜ ಇತಿಹಾಸ ನಮ್ಗೆ ಗೊತ್ತಿಲ್ಲ, ಅಲ್ಲಿ ಇತಿಹಾಸ ಅವರು ಓಂ ಬಿರ್ಲಾ ರೆಡಿ ಮಾಡ್ಕೊಂಡು ಬಂದಿದ್ರು. ಮೊದಲನೇ ಸೆಂಟೆನ್ಸ್ ಹೇಳಿದ್ರು, ಪರಿಸರ ರಕ್ಷಣೆ ಮಾಡೋ ಸಮಾಜ, ಅರಣ್ಯ ರಕ್ಷಣೆ ಮಾಡೋ ಸಮಾಜ ಅದು ಬಂಜಾರ ಸಮಾಜ ಅಂತ ಹೇಳಿದ್ರು. ಮತ್ತೆ ನಮ್ಮ ಬಂಜಾರ ಇತಿಹಾಸ ಬಗ್ಗೆ ಪೂರ್ತಿ ಸಂಪೂರ್ಣವಾಗಿ ಡಿಸ್ಕವರಿ ಆಫ್ ಇಂಡಿಯಾ ಬಂದಾಗ ಇಂಡಿಯಾ ಘೋಷಣೆ ಅಲ್ಲ, ಆ ಡಿಸ್ಕವರಿ ಆಫ್ ಇಂಡಿಯಾದಾಗ ಒಂದು ಸೆಂಟೆನ್ಸ್ ಬಂಜಾರ ಬಗ್ಗೆ ಇಲ್ಲ. ಇವತ್ತು ನಮ್ಮ ಓಂ ಬಿರ್ಲಾ ಅವರು ಬಂಜಾರ ಇತಿಹಾಸ ಬಗ್ಗೆ ಮಾತಾಡಿ, ಕಿಶನ್ ರೆಡ್ಡಿ ಅವರು, ಕಲ್ಚರಲ್ ಮಿನಿಸ್ಟರ್ ಕಿಶನ್ ರೆಡ್ಡಿ ಅವರು ಬಂದಿದ್ರು, ಅವ್ರು ಹೇಳಿದ್ರು ಜಾದವ್ ಜಂಪು ಜಾನಾಯ್ ಜಯಂತಿ ಅಂತ ಅವರು ಬಂಜಾರ ಬಂದರು. ನಮ್ಮ ಜನರಿಗೆ ನೋಡಿ ಪೂರ ಒಂದೂವರೆ ತಾಸು ಕೂತಿ ಅಲ್ಲಿ ಕಲ್ಚರ್ ಮಿನಿಸ್ಟರ್ ಎಲ್ಲ ಕಲ್ಚರ್ ನಾವು ಹುಟ್ಟಿದ್ದಲ್ಲಿ ಎಲ್ಲಿ ಬಂದೀವಿ, ಬಂಜಾರ ಏನಿದ್ರು, ಈ ರಾಜೀವ್ ಭಾಷಣ ಮಾಡಿದ್ರಲ್ಲ, ಈ ಕ್ರಿಮಿನಲ್ ಟ್ರೈಬ್ಸ್ ಇದ್ದೀವಿ ನಾವು, ಕ್ರಿಮಿನಲ್ ಟ್ರೈಬ್ ಅಂತ ಕೊಟ್ಟ ಸಮಾಜ ಕೇಳ್ತೈತೆ. ಯಾರಾದ್ರೂ ಕಳುವು ಮಾಡಲ್ಲ, ಯಾರಾದ್ರೂ ಯಾವುದೇ ಸಮಾಜ ಕಳುವು ಮಾಡಲ್ಲ, ಇವರು ಅಮಾಯಕ ಜಮಾನ ಹಿಡ್ಕೊಂಡ್ಬರ್ತಿದ್ರು, ಜಡಿತಿದ್ರು ಅವ್ರಿಗೆ ಹೊಡಿತಿದ್ರು. ನಮಗೆ ಮೊನ್ನೆ ನಮ್ಮ ಎಂ ಪಿ ಪ್ರಕಾಶ್ ಅವ್ರು ಪ್ರೈವೇಟ್ ಸೆಕ್ಟರ್ ಸಿಕ್ಕಿದ್ರು ಆಕ್ಸಿಡೆಂಟ್ಲಿ, ಒಂದು 10 ದಿವಸ ಹಿಂದೆ ನಾವು ಊಟಕ್ಕೆ ಕೂತವ್ರು ಹೇಳಿದ್ರು, ಜಾಧವ್ ಸಾಹೇಬ್ ಎಂ ಪಿ ಪ್ರಕಾಶ್ ಅವರು ನಿಮ್ಮ ಸಮಾಜ ಬಗ್ಗೆ ಬಹಳ ಪ್ರತಿ ಕಾಳಜಿ ಇತ್ತು. ಅವ್ರು ಹೇಳ್ತಿದ್ರು ಈ ನಮ್ಮ ಕ್ರಿಮಿನಲ್ ಟ್ರ್ಯಾಕ್ ಅಂತಿದ್ರು ಬಂಜಾರ ಸಮಾಜದವರು, ಎಲ್ಲರೂ ಏನಾದರೂ ಕೊಡುವಾಗ ಯಾರಿಗೆ ಹೇಳ್ತಿದ್ದಲ್ಲ, ಯಾವ್ದು ತಾಂಡ ಹೋಗಿ ಇಬ್ಬರು ಗಂಡೆ ಅಂಜಿಗೆ ಗಂಡೆ ಹೇಳ್ಕೊಂಡು ಬರ್ತಿದ್ರು, ಬಂದಲ್ಲಿ ಹೊಡೆದು ಹೊಡೆದು 3-4 ದಿವಸ ಹೊಡೆದು ಅವ್ರಿಗೆ ಗುರುವಾಗ ಹೋಗಿ ತಗೊಳ್ಳಿಕ್ಕೆ ಯಾರು ಬರ್ತಿದ್ದಿಲ್ಲ, ಆ ಮನುಷ್ಯನ ಹೆಂಡತಿ ಬಂದು ಕರ್ಕೊಂಡು ಹೋಗಿ ಮನೆಗೆ ಅವರಿಗೆ ಎಲ್ಲ ಟ್ರೀಟ್ಮೆಂಟ್ ಮಾಡಿ ಎಲ್ಲ ಮಾರ್ಮಾರಂತೆ ಹೋಗ್ಬೇಕಂತ ಗೋಣಿ ಕಾಯ್ತು ಸೇರ್ಕೊಂಡ್ ಅವ್ರು ಖಂಡಿನ ತಗೊಂಡು ಆಡ್ದಾನ್ ಕಾಣ ಹಾಕೊಂಡು ತಯಾರು ಕಳ್ ಸಮಾಜ ಆಜ್ ಆಪಣಸೆ ಹಂಗು ರಾಜುಕ್ಕೆ ಘನ ಇಂಪಾರ್ಟೆಂಟ್ ಮಾತಕ್ಕೆ ಹಮೂನ ಆಪಣ ಸಮಾಜ ಬಹಳ ಮುಖ್ಯ ಸರ್, ಹಮ್ ಕೈ ಕಾಲ ಕಾಯಿಲ್ಲ ಹಮೂ ಮಾನಸಿ ಹಮಾರಿ ಸಾಸ್ ಜೊತೆ ದಮ್ ಜೊತೆ ಹಮಾರ ಸಮಾಜ ಆಶೀರ್ವಾದ ಕಾಮ ಕರಾಕ ಅದು ಹಮಾರಿ ಸಂದೇಶ ತುಂಬ
ಮತ್ತೆ ಕಾಡ್ಗಾದೆಲ್ಲ ಅಮ್ಮ ಬೆಟ್ಕೋದು ಕಲಬುರ್ಗ ಪ್ರೋಗ್ರಾಮ್ ತಾಲೂಕು ಒಂದ್ ಸೇರಿ ಶಿವರೂಪಾಂಡ ಮೊದಲಿಗೆ ಆಪಣ ಸಮಾಜ ಧನಾತ್ಮಕವಾಗಿ ಆಪಣ ಕ್ರೀಡಾ ಮುಖಡನೆ ಕುಂಬಾಕೆ ಶುರು ಕಲಿಕೆ ಆ ದುಸ್ತು ದುಸ್ತು ಆಪಣ ಈ ಘನ ಆಗ ಬರಬೇಕಂತ ಟ್ಯಾಂಕ್ ಬಿಸಿ ಘೋಷಿಸುತ್ತದೆ ಆಪಣ ಹುಷಾರು ಇವತ್ತು ನಿಮ್ಮ ಬಿಜೆಪಿ ಕ್ಷೇತ್ರ ಬಂದ ಬಹಳ ಸಂತೋಷ ಆಯಿತು ನಮ್ಮ ನಿರಾಣಿ ಸಾಹೇಬರು ನಾವು ಹಿಂದೆ ಶಾಸಕರಲ್ಲಿ ಒಪ್ಪಿದ್ದೀವಿ ಕೇಳ್ತಿದ್ವಿ ಶಾಸಕರು ಬರ್ತಾರೆ ಸರ್ ಹಿಂದೆ ಏನ್ ಬರೋದು ನೀವು ಯಾವ್ದಾದ್ರು ಸೆಟಲ್ ಆಗ್ಬೇಕಂತಂದ್ರೆ 5 ಅಂಶಗಳು ನೋಡ್ಬೇಕಂತ ಎಲ್ಲರೂ ಸೆಟಲ್ ಆಗ್ಬೇಕಂತಂದ್ರೆ ಮೊದಲ ಒಳ್ಳೆಯ ನೀರು ಇರ್ಬೇಕು ಎರಡನೇದು ದವಾಖಾನೆ ಇರ್ಬೇಕು ಮೂರನೇದು ಸಮುದಾಯದ ಇರ್ಬೇಕು ನಾಲ್ಕನೇದು ಫೈನಾನ್ಸ್ ದುಡ್ಡು ಕೊಡೋರು ಇರ್ಬೇಕು ಅಡ್ರೆಸ್ ಇದೆ ಐದನೇದು ಬ್ರಾಹ್ಮಣ ಇರ್ಬೇಕು ಎಲ್ಲ ಅಂಶಗಳು ನಿಮ್ಮ ಕ್ಷೇತ್ರದಾಗ ಇವಾಗ ಮುರುಗೇಶ್ ಅವರು 6 ಫ್ಯಾಕ್ಟ್ರಿ ಶುಗರ್ ಫ್ಯಾಕ್ಟ್ರಿ 9 ಆಯ್ತು ಲೆಕ್ಕ ಇಲ್ಲ ನಮ್ಮ ಜನರಿಗೆ ನಮ್ಮ ರಾಜೀವ್ ಹೇಳಂಗೆ ಯಾರು ನಮ್ಮ ಬಂಜಾರ ಸಮಾಜ ಅದು ಸಂಖ್ ಸಿಖ್ ಸಮಾಜ ಎಲ್ಲಿ ನಾವು ಬೇಡ್ಕೊಳ್ಳೋದು ನೋಡಿಲ್ಲ ನಮಗೆ ದುಡಿಲಿಕ್ಕೆ ಅವಕಾಶ ಕೊಡ್ಬೇಕು ಅವ್ರು ಕಾಣ್ತಿರ ಮುಖಾಜವನು ಆದ 5 ಶುಗರ್ ಫ್ಯಾಕ್ಟ್ರಿ ಕರಲ್ ಅಥವಾ ಆತ್ಮೀಯತೆ ಐತಿ ಅವರು ಅಭಿವೃದ್ಧಿ ಆಗ್ಲಿಕ್ಕಂತ ಎಲ್ಲರಿಗೂ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅವ್ರಿಗೆ ಹೇಳಿ ನಂಬರ್ ಇಲ್ಲ ಸರ್ ನನ್ನ ನಾಚಿಕೆ ಹೇಳಿಕೆ ನಮ್ಮ ದುರ್ಬಲ ಹಿಂದಿನ ಲೀಡರ್ಗಳು ಬರೀ ತಾವು ಅಭಿವೃದ್ಧಿ ಆಗ್ಬೇಕು ಬೇರೆ ಅಭಿವೃದ್ಧಿ ಆಗ್ಬಾರ್ದು ಒಂದೊಂದು ತಾಲೂಕು ಆಗಲಿ ಸರ್ ಒಂದೇ PUC ಕಾಲೇಜ್ ನಮ್ಮ ಗುರುಬಿಟ್ಕಲ್ ಮತಕ್ಷೇತ್ರ 50-60 ಸಾವಿರ ಬಂಜಾರ ಸಮಾಜ 4 ವರ್ಷ ಕೋಳಿ ಸಮಾಜ 40,000 ಅಲ್ಲಿ 8-9 ಟೈಮ್ ಮಲ್ಲಿಕಾರ್ಜುನ್ ಖರ್ಗೆ ಎಂಎಲ್ಎ ಮಾಡಿದ ಜಾಗದಲ್ಲಿ ಒಂದು PUC ಕಾಲೇಜ್ ಇರಲಿಲ್ಲ ITI ಕಾಲೇಜ್ ಇಲ್ಲ ಒಂದು ನಿಮ್ಮಂತ ನೀಡಿದ ನಂಬರ್ ಇದ್ರೆ ಇವತ್ತೆಲ್ಲ ISIS ಆಗ್ಬಿಟ್ಟು ನೀವು ಇವತ್ತು ನಮ್ಮ MLC ಸಾಹೇಬ್ ಓದಿದ್ರು ಅಷ್ಟು ಕೊಟ್ಟಿವಿ ಇಷ್ಟು ಕೊಟ್ಟಿವಿ 100 ಕೊಟ್ಟಿವಿ 200 ಕೋಟಿ ಕೊಟ್ಟಿವಿ ಸರ್ ಅಲ್ಲಿಗಿಂತ ಜಾಸ್ತಿ ನಮ್ಮ ಸಮಾಜ ಪ್ರೀತಿ ಕೊಟ್ಟಿವಿ ಅದು ತೋರಿದ್ರು ಇವತ್ತು ಮಾನ್ ಸನ್ಮಾನ್ ಇಜ್ಜತ್ ಮಾನ್ ಸನ್ಮಾನ್ ಇಜ್ಜತ್ ಕಟ್ ಮಾಡಬೇಕು ಬಿಜೆಪಿ ಕ್ಷೇತ್ರ ಆಗೋ ನಿರಾಣಿ ಸಾಹ ದೇವರು ಅಮ್ಮ ಸಾರಿ ಹಿಂದೂಸ್ತಾನ ಬೇಕು ನಾನು ಲೇಖ ಶಿವಲಾಲ್ ಜಯಂತಿ ಜಲೀಕಿದೆ ಅಂದ ಸರ್ ಶಿವಲಾಲ್ ಜಯಂತಿ ಎಲ್ಲ 3-4 ಜಯಂತಿ ಮಾಡಿದ್ರು ಇನ್ನತ್ರ ಮುಖ್ಯಮಂತ್ರಿ ಸಮಗ್ರ ಮಾಡಿಲ್ಲ ಅಲ್ಲಿ ಆದೇಶ ಸೂಕ್ತ ಅಂತ ಹೇಳಿ ಎಲ್ಲಿ ಮೇಯರ್ ಇದ್ರು ಎಲ್ಲಿ ಪ್ರದೇಶ ಅಧ್ಯಕ್ಷರ ಬಿಜೆಪಿ ನರೇಂದ್ರ ಮೋದಿ ಭಾಳ ಸಮೀಪದವರ 5 ಎಕರೆ ಜಾಗ ನಮ್ಮ ಸಮಾಜ ಕೊಡ್ತೇವೆ ಮಾತು ಕೊಟ್ಟಾರ ಎಲ್ಲ 5 ಎಕರೆ ಜಾಗ ಅದು ದೊಡ್ಡ ಸಮುದಾಯ ಭವನ ಆಗಬೇಕು ನಮ್ಮ ಜನರಿಗೆ ನಮ್ಮ ಸಮಾಜಕ್ಕೆ ಯಾವಾಗ ಅನ್ಯಾಯ ಆದ್ರೆ ಅನ್ಯಾಯ ಆಗಬೇಕು ಅಂತ ಗೊತ್ತದ ಸರ್ ಮುಂದೆ ಯಾವ್ದಾದ್ರು ಅನ್ಯಾಯ ಆದ್ರೆ ಇಡೀ ಕರ್ನಾಟಕದಲ್ಲಿ ಅಲ್ಲಿ ಹೋಗಿ ಇಲ್ಲಿಗೆ ಹೋಗ್ತಾ ಆಗಬೇಕು ಅಂತ ಒಂದು ವ್ಯವಸ್ಥೆ ಮಾಡಿ ತಯಾರು ಮಾಡ್ತಾ ಇದ್ವಿ ಆ ಜಮಾನ ವಿನಂತಿ ಸರ್ ನಾನು MP ಹೋದ್ಮೇಲೆ MP ಆಗಿ ಹೋದ್ಮೇಲೆ ನರೇಂದ್ರ ಮೋದಿ ಜೊತೆ ಕರೆಸಿದ್ರು 50 MP ಮಾತಾಡಿ ಎಲ್ಲ ಇತಿಹಾಸ ಕೇಳೋರು ಕೆಲಸ ಹರಾಯ್ಬೋದು ನಾ ಹೇಳಿದೆ ಸರ್ ಅಮಾರೆ ಹರ ತಾಣೆಗೆ ಜೋಡಿಗೆ ಖಾತೆ ಝಂಡಾ ರೀತಿ ಕಾಂಗ್ರೆಸ್ ಖಾತೆ ಝಂಡಾ ರೀತಿ ಮೇರಾ ಬಾಪ ಕಾಂಗ್ರೆಸ್ ಮೇರಾ ದಾದಾ ಕಾಂಗ್ರೆಸ್ ಮೇರಾ ಖಾನ್ದಾನ್ ಕಾಂಗ್ರೆಸ್ ಲೇಕಿನ್ ಆಪೂ ನರೇಂದ್ರ ಮೋದಿ ಜೀ ಕಾ ನಾಮ ದೇಖಕರ್ ಕಾಮ ದೇಖಕರ್ ಹಮ್ ಜಬ್ ಪಾರ್ಟಿ ಛೋಡ್ ಕೆ ಆಯೇ ಸರ್ ಹರ ತಾಣಕ್ಕೆ ಹರ ಬೋಗಿ ಉಪರ್ ಸಿರ್ಫ ಬಿಜೆಪಿ ಕೆ ಝಂಡಾ ಹೋ ಗಯೇ ಸರ್ ಔರ್ ತುಮಾರಾ ಆಪಕೆ ನಾಮ ಪೆ ಜೋ ವಹಾಂ ಕಾ ಲೀಡರ್ ಥಾ ವೋ ಹವಾ ಮೇ ಉಡ್ ಗಯಾ ಸರ್ ಅಭಿ ಮುಝೇ
ಇವತ್ತು ಇದು ನಾನು ಒಂದೇ 70 ವರ್ಷ ಆದ್ಮೇಲೆ ಪ್ರಥಮ ಬಾರಿಗೆ ನಾನು ಎಂ ಪಿ ಆಗಿದ್ದೇನೆ. 70 ವರ್ಷ ಆದ್ಮೇಲೆ ನಮ್ಮ ಸಮಾಜ ಬಂಜಾರ ಸಮಾಜ ಎಂ ಪಿ ಮಾಡಿದ್ದಾರೆ ನನಗೆ. ಇದು ನಮ್ಮ ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಆಗಿರೋ ಇಲ್ಲ ಬಹಳ ಮುಂದೋಗಲ್ಲ ಅಲ್ಲಿ ಆಗ ಆಪ್ನ ಹೊಳು ದಾಯಕ ಜರ್ವಾತ ಅಮುತ ಬಾರ್ ಬಾರ್ ತಯಾರಿ ಅದು ಬಾಜು ಆಪ್ನ ರಾಜೀವ್ ಸ್ಟ್ಯಾಂಡರ್ಡ್ ಇನ್ಕೋಡ್ ಚೇರ್ಮನ್ ಸರ್ ಭವಿಷ್ಯ ಕೊಡುವಾಗ ಅದೇ ಬಿ ಎಸ್ ಜೀವನ ಭವಿಷ್ಯ ಬದಲಿ ಅಂದಾಜು ತಗೊಂಡು ಜರ್ವಾತ ಆಪ್ನ ಏಕರೋಳು ಆಪ್ನ ಟೈಮ್ ಬಿ ನಾನ್ಕಾ ಮೋಟು ಆಪ್ನ ಡಿಫ್ರೆನ್ಸಸ್ ಸರ್ ಕರಿಮ ನಾನ್ಕಾ ಸೇ ಕರಿಮ ಪಾಂಚ ಜನ ಛೋ ಜನ ಬಿಡ್ಬಿಟ್ಟಿ ಡಿಫ್ರೆನ್ಸ್ ಆಪ್ ಸಮಾಜ ಗರೀಬ್ ಸಮಾಜ ಮೆಹನತಿ ಸಮಾಜ ಈ ಆಂಗಾಳು ಆಪ್ ಏಕ ಏಕ್ ಮಾಡಸ್ ಸಮಾಜ ವಿಚಾರ ಆಪ್ ಏಕ ದಿಲ್ಲಿ ಮೈ ಮಾರ್ ಘರ್ ಸರ್ ಕಮ್ ಸೇ ಕಮ್ 50,000 ಲೋಕ ಸಾರಿ ಕರ್ನಾಟಕ ಗೌರ್ಮೆಂಟ್ ಆಂಗ್ಲೇ ಅಲ್ಲಿ ರಾಮರಾವ್ ಬಾಪು ಬಿ ಪಾರ್ಲಿಮೆಂಟ್ ಹೌಸ್ ಮ್ಯಾಚ್ ಇದು ತಗೊಂಡು ನರೇಂದ್ರ ಮೋದಿ ಜಿ ಸೇ ಬಡೋ ಕನ್ಸನ್ ತಗೋ ಆಜ್ ಏಕ್ ಎಂ ಪಿ ಸಮಾಜ ವಿರೋಧ ಆಜ್ ಆಪಣ ಸೇ ಏಕ್ ವೇಳ ಆಪಣ ಏಕ್ ವೇಳ ಈ ಜಯಂತಿ ಘನಾ ಚಿತ್ರ ಹುಯಿತ ಆಜ್ ಆಪಣ ಮುರುಗೇಶ್ ನಿರಾಣಿ ಸಾಹೇಬ್ ನೇತೃತ್ವ ಮೈ ಆಪಣ ಆಂಗ್ ಬಡ್ಲೋ ತಮ್ಮ ಬಡೋ ಆಪ ಮೊಕಾಸ ಅವಕಾಶ ಆಜ್ ಮುಂದೆ ಬಲಾನ್ ಮಾನ ಸನ್ಮಾನ ದೇನ್ ಆಜ್ ರೀತಿ ಸತ್ಕಾರ ಕರೆಯ ತೋ તમારા પાક કમેન્ટ કોટી કોટી નમન છે બોલો સવાલાલ મહારાજ કી બોલો મરિયમ આદિ કી બોલો રામરાવ બાબુ કી બોલો ભારત માતા કી ધન્યવાદ ધન્યવાદ.